ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಕ್ಸಲೆನ್ಸ್ ಐಎಎಸ್ ಅರ್ಪಿಸುವ ಡಿಸೆಂಬರ್ ಇಪ್ಪತ್ತೈದರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಪ್ರಕಟಣೆ ಇದೆ ಲಾಯ್ ಎಕ್ಸಲೆನ್ಸ್ ಐಎಎಸ್ ವತಿಯಿಂದ ನಮ್ಮ ಪೊಲಿಟಿ ಫ್ಯಾಕಲ್ಟಿ ಹಾಗೂ ಬೆಂಗಳೂರಿನ ಲಾಯ್ ಎಕ್ಸೆಲೆನ್ಸ್ ನ ಡೈರೆಕ್ಟರ್ ಕೂಡ ಆಗಿರುವಂತಹ ಗೀತಾಶಂಕರ್ ಮೇಡಮ್ ಅವರಿಂದ ಫ್ರೀ ಯುಪಿಎಸ್ಸಿ ಪಿ ಸಿಲೆಬಸ್ ಓರಿಯಂಟೇಷನ್ ಸೆಷನ್ ಅನ್ನ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆಗೆ ನಡೆಸಿಕೊಡ್ಲಾಗ್ತಾ ಇದೆ ಈ ಸೆಷನ್ ಅನ್ನ ಅಟೆಂಡ್ ಆಗೋದ್ರಿಂದ ಸಿಲೆಬಸ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಂತೆ ನಿಮಗಿರುವಂತಹ ಗೊಂದಲಗಳು ಸಾಲ್ವ್ ಆಗುತ್ತೆ ಹಾಗೇನೆ ಪ್ರಿಪರೇಷನ್ ಸ್ಟ್ರಾಟಜಿಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ನೆರವಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೇರವಾಗಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಗೆ ರಿಜಿಸ್ಟರ್ ಆಗಿ ಇಂದಿನ ಮೊದಲ ಆರ್ಟಿಕಲ್ ಗುರುದ್ವಾರ ಸ್ಟಾಫರ್ ಹೆಲ್ಡ್ ಇನ್ ಕಪೂರ್ತಲಾ ಲಿಂಚಿಂಗ್ ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂತ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ ಡಿಸೆಂಬರ್ ಹತ್ತೊಂಬತ್ತರಂದು ಪಂಜಾಬಿನ ಕಪೂರ್ ಜಿಲ್ಲೆಯ ನಿಜಾಂಪುರ್ ವಿಲೇಜ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಸಾಯುವವರೆಗೂ ಕೂಡ ಆತನಿಗೆ ಹೊಡೆದು ಆತನನ್ನ ಸಾವಿಗೀ ಉಂಟು ಒಂದು ಘಟನೆ ಆಗಿದೆ ಇದನ್ನ ಲಿಂಚಿಂಗ್ ಕೇಸಸ್ ಅಂತ ಹೇಳಿ ನಾವು ಗುರುತಿಸ್ತೇವೆ ಈ ರೀತಿಯ ಲಿಂಚಿಂಗ್ ಕೇಸಸ್ ನಲ್ಲಿ ಅದರಲ್ಲೂ ಕಪೂರ್ ಲಿಂಚಿಂಗ್ ನಲ್ಲಿ ಗುರುದ್ವಾರದ ಸ್ಟಾಫ್ ಅನ್ನ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಇಲ್ಲಿ ಯಾತಕ್ಕಾಗಿ ಈ ರೀತಿಯ ಒಂದು ಅಟೆಂಪ್ಟ್ ಆಗಿದೆ ಮರ್ಡರ್ ಅಟೆಂಪ್ಟ್ ಅಂತ ಅಂದ್ರೆ ಇಲ್ಲಿ ಆತ ಅಂದ್ರೆ ಆ ವ್ಯಕ್ತಿ ಯಾರು ಸಾವಿಗೀಡಾಗಿದ್ದಾನೆ ಆತ ನಿಶಾನ್ ಸಾಹಿಬ್ ನಿಶಾನ್ ಸಾಹಿಬ್ ಅಂದ್ರೆ ಸಿಕ್ಕರ ಫ್ಲಾಗ್ ಅನ್ನ ನಿಶಾನ್ ಸಾಹಿಬ್ ಅಂತ ಹೇಳಿ ಗುರುತಿಸ್ತೇವೆ ಈ ನಿಶಾನ್ ಸಾಹಿಬಿಗೆ ಆತ ಒಂದು ಅವ ಅಪಮಾನವನ್ನ ಮಾಡಿದಾನೆ ಅನ್ನುವಂತ ಉದ್ದೇಶದಿಂದ ಆತನಿಗೆ ಸಾವಿಗೀಡಾಗುವವರೆಗೂ ಕೂಡ ಆತನನ್ನ ಹೊಡೆದಿರ್ತಕ್ಕಂಥದ್ದು ಈ ರೀತಿಯ ಲಿಂಚಿಂಗ್ ಕೇಸಸ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇವೆ ಹಾಗಾಗಿ ಇದರ ಬಗೆಗೆ ಅಧ್ಯಯನ ಮಾಡುವಂತ ಒಂದು ಅವಶ್ಯಕತೆ ಇರ್ತಕ್ಕಂಥದ್ದು ಸಿಖ್ ಸಂಘಟರಿಂದ ಇತ್ತೀಚೆಗೆ ಶ್ರೀ ಹರ್ಮಂದಿರ್ ಸಾಹಿಬ್ ಅಂದ್ರೆ ಗೋಲ್ಡನ್ ಟೆಂಪಲ್ ಅಥವಾ ಗುರುದ್ವಾರ ಅಂತ ನಾವೇನ್ ಗುರುತಿಸ್ತೇವೆ ಅಮೃತ್ಸರದ ಈ ಗುರುದ್ವಾರದಲ್ಲೂ ಕೂಡ ಇಂಥ ಒಂದು ಘಟನೆ ಆಗಿತ್ತು ಸಿಖರ ಒಂದು ಹೋಲಿ ಪುಸ್ತಕ ಅಂತ ಹೇಳಿ ಗುರುತಿಸುವಂತ ಗುರು ಗ್ರಂಥ ಸಾಹಿಬ್ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಆತನನ್ನ ಕೂಡ ಸಾವಿಗೀಡಾಗುವಂತೆ ಆತನ ಮೇಲೆ ದಾಳಿ ಮಾಡಿದಂಥದ್ದು ಈ ರೀತಿಯ ಲಿಂಚಿಂಗ್ ಕೇಸಸ್ಗಳು ಇದೇ ಮೊದಲೇನಲ್ಲ ಇತ್ತೀಚಿಗಾಗಿರ್ತಕ್ಕಂಥ ಮಾಬ್ ಲಿಂಚಿಂಗ್ ಕೇಸಸ್ ಗಳನ್ನ ನೋಡೋದಾದ್ರೆ ಅಸ್ಸಾಂನಲ್ಲಿ ಕಳೆದ ತಿಂಗಳಲ್ಲಿ ಇಪ್ಪತ್ ಮೂರು ವರ್ಷ ವಯಸ್ಸಿನ ಸ್ಟೂಡೆಂಟ್ ಲೀಡರ್ ಅನ್ನ ಈ ಒಂದು ಮಾಬ್ ನಿಂದಾಗಿ ಅಲ್ಲಿ ಜಿಡ್ಲಿ ಕೊಲೆ ಮಾಡಲಾಯಿತು ಅಕ್ಟೋಬರ್ನಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನ ಸಿಂಗು ಬಾರ್ಡರ್ನಲ್ಲಿ ಆತನ ಕೈ ಕಾಲುಗಳನ್ನ ಕತ್ತರಿಸಿ ಹಾಕಲಾಗಿತ್ತು ಆಗಸ್ಟ್ ನಲ್ಲೂ ಕೂಡ ಇಂದೋರ್ ನಲ್ಲಿ ಒಬ್ಬ ಬಳೆ ಮಾರಾಟಗಾರನನ್ನ ಆತನ ಐಡೆಂಟಿಟಿಯನ್ನ ಆತ ಹೈಡ್ ಮಾಡ್ತಿದ್ದ ಅನ್ನುವಂತ ಕಾರಣದಿಂದ ಒಂದು ಮಾಬ್ ಅನ್ನುವಂಥದ್ದು ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಹಾಗೆ ಇದೇ ವರ್ಷದ ಮೇನಲ್ಲಿ ಗುರುಗ್ರಾಮದಲ್ಲಿ ಇಪ್ಪತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಯನ್ನ ಆತ ಮೆಡಿಸಿನ್ಸ್ ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ರೀತಿಯ ಹಲವಾರು ಘಟನೆಗಳು ಈಗ ದಿನೇ ದಿನೇ ಆಗ್ತಾ ಇರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಲಿಂಚಿಂಗಿಗೆ ಅಂತ ಹೇಳಿ ಒಂದು ಸಪರೇಟ್ ಲಾಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಬಾರಿ ಚರ್ಚೆಯಲ್ಲಿ ವಿಷಯ ವಿಷಯ ಹಾಗಾಗಿ ಈ ಲಿಂಚಿಂಗ್ ನ ಬಗ್ಗೆ ನಾವು ಅಧ್ಯಯನ ಮಾಡೋಣ ಲಿಂಚಿಂಗ್ ಅಂತ ಅಂದ್ರೆ ಯಾವುದೇ ಒಂದು ಆಕ್ಟ್ ಅಥವಾ ಸೀರಿಯಸ್ ಆಕ್ಟ್ಸ್ ಇರ್ಬೋದು ವೈಲೆನ್ಸ್ ಅನ್ನ ಇಂಡ್ಯೂಸ್ ಆಗಿದ್ದು ಇದೇನಾದ್ರೂ ಒಂದು ವೇಳೆ ಸ್ಪಾಂಟೇನಿಯಸ್ ಆದ್ರೂ ಆಗಿರ್ಬೋದು ಅಥವಾ ಮ್ಯಾನರ್ ಮ್ಯಾನರ್ನಲ್ಲೂ ಕೂಡ ಆಗಿರುತ್ತೆ ಯಾವುದೋ ಒಂದು ಧರ್ಮ ಜಾತಿ ಅಥವಾ ಒಂದು ಭಾಷೆ ಅಥವಾ ಹುಟ್ಟದಂತ ಸ್ಥಳ ಆಗಿರ್ಬೋದು ಅಥವಾ ಸೆಕ್ಸ್ ಕ್ಯಾಸ್ಟ್ ಯಾವುದೇ ಒಂದು ಅದರ ಆಧಾರದ ಮೇಲೆ ಬೇಸಿಸ್ ನ ಆಧಾರದ ಮೇಲೆ ನಡೆಯುವಂತದ್ದು ಅಥವಾ ಪೊಲಿಟಿಕಲ್ ಅಫಿಲಿಯೇಷನ್ಗಾಗಿ ಯಥಿಸಿಟಿಗಾಗಿ ಇನ್ಯಾವುದೇ ಗ್ರೌಂಡ್ಸ್ ಗಳ ಮೇಲೆ ಆಗುವಂತ ಯಾವುದೇ ಆಕ್ಟ್ಸ್ ಅಥವಾ ಸೀರೀಸ್ ಆಫ್ ಆಕ್ಟ್ಸ್ ವೈಲೆನ್ಸ್ ಅನ್ನ ಉಂಟು ಮಾಡ್ತಾ ಇದೆ ಅಂತ ಅಂದ್ರೆ ಅವುಗಳನ್ನ ಲಿಂಚಿಂಗ್ ಅಂತ ಹೇಳಿ ಕರೆಯುವಂಥದ್ದು ಆದ್ರೆ ಈ ಲಿಂಚಿಂಗ್ ಅನ್ನುವಂಥ ಕೇಸಸ್ ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ನಮ್ಮಲ್ಲಿ ಈಗ ಯಾವುದೇ ರೀತಿಯಾದಂತ ಒಂದು ಸಪರೇಟೆಡ್ ಡೆಫಿನೇಷನ್ ಅನ್ನ ಲಿಂಚಿಂಗ್ ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಪೀನಲ್ ಕೋಡ್ ನಾಡಿಯಲ್ಲಿ ನಾವು ಕಾಣೋದಿಲ್ಲ ಯಾಕೆಂದ್ರೆ ಇದಕ್ಕೆ ಅಂತ ಹೇಳಿ ಡಿಫೈನ್ ಮಾಡುವಂತ ಒಂದು ಡೆಫಿನೇಷನ್ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಇಲ್ಲದೆ ಇರತಕ್ಕಂಥದ್ದು ಆದ್ರೂ ಕೂಡ ಈ ಗೆ ಸಂಬಂಧಪಟ್ಟಂತ ಯಾವುದೇ ಕೇಸಸ್ ಗಳನ್ನ ಸೆಕ್ಷನ್ ತ್ರೀ ಹಂಡ್ರೆಡ್ ಮತ್ತು ತ್ರೀ ನಾಟ್ ಟೂ ನಾಡಿಯಲ್ಲಿ ಐಪಿ ಸಿಆ ಸೆಕ್ಷನ್ ತ್ರೀ ಹಂಡ್ರೆಡ್ ಮತ್ತು ತ್ರೀ ನಾಟ್ ಟೂ ನಾಡಿಯಲ್ಲಿ ಇವುಗಳನ್ನ ಈಗ ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸೆಕ್ಷನ್ ತ್ರೀ ಹಂಡ್ರೆಡ್ ಅನ್ ತ್ರೀ ನಾಟ್ ಟೂ ಅನ್ನುವಂಥದ್ದು ಮರ್ಡರ್ ಗೆ ಸಂಬಂಧಪಟ್ಟಂತೆ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಅನ್ನುವಂಥದ್ದು ಅಟೆಂಪ್ಟ್ ಟು ಮರ್ಡರ್ ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಪೀನಲ್ ಕೋಡ್ ಅಡಿಯಲ್ಲಿ ನಾವು ಕಾಣ್ಬೋದಾಗುತ್ತೆ ಇಲ್ಲಿ ಸೆಕ್ಷನ್ ತ್ರೀ ನಾಟ್ ಟೂ ಅಂತ ಅಂದ್ರೆ ಮರ್ಡರ್ ಅನ್ನ ಯಾರೇ ಕಮಿಟ್ ಮಾಡಿದ್ರು ಅವರಿಗೆ ಅಪ್ ಟು ಡೆತ್ವರೆಗೂ ಅಂದ್ರೆ ಅವರನ್ನ ಸಾವಿಗುಂಟು ಮಾಡುವವರೆಗೂ ಅಥವಾ ಅವರ ಜೀವಾವಧಿಯವರೆಗೂ ಕೂಡ ಇಂಪ್ರಿಸನ್ ಮಾಡುವಂತದ್ದಾಗಿರಬಹುದು ಈ ರೀತಿಯ ಪನಿಷ್ಮೆಂಟ್ಸ್ ಗಳನ್ನ ಅವರು ಫೇಸ್ ಮಾಡಬೇಕಾಗತ್ತೆ ಮತ್ತು ಮರ್ಡರ್ ಅನ್ನ ಅಥವಾ ಈ ಪಿ ಸಿ ಅಡಿಯಲ್ಲಿ ಮರ್ಡರ್ ಅನ್ನ ಒಂದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ನಾನ್ ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂತ ಹೇಳಿ ಗುರುತಿಸಲಾಗುತ್ತೆ ಸೆಕ್ಷನ್ ತ್ರೀ ಹಂಡ್ರೆಡ್ ಸೆಕ್ಷನ್ ತ್ರೀ ನಾಟ್ ಆಫ್ ಐಪಿ ಸಿ ಏನನ್ನ ಹೇಳುತ್ತೆ ಯಾವ್ದ್ರ ಬಗ್ಗೆ ಮಾತನಾಡುತ್ತೆ ಅಂದಾಕ್ಷಣ ನಮಗೆ ತಿಳಿದಿರಬೇಕು ಯಾಕೆಂದ್ರೆ ಇವು ಪದೇ ಪದೇ ಡಿಸ್ಕಸ್ ಮಾಡುವಂತ ಅಂಶಗಳಾಗಿರುತ್ತೆ ಹಾಗಾಗಿ ಇನ್ನ ದೇಶದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಲಿಂಚಿಂಗ್ ಸಂಬಂಧ ಸಂಬಂಧಪಟ್ಟಂತೆ ಒಂದಷ್ಟು ಗೈಡ್ ಲೈನ್ಸ್ ಗಳನ್ನ ಹೊರತಂದಿದೆ ಲಿಂಚಿಂಗ್ ಅನ್ನ ಒಂದು ಸಪರೇಟ್ ಅಫೆನ್ಸ್ ಅಂತ ಹೇಳಿ ಗುರುತಿಸಿ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಅನ್ನ ಇವುಗಳ ಇವುಗಳ ಅಡಿಯಲ್ಲಿ ನೀಡಬೇಕು ಇಂಥ ಗಳಿಗೆ ಅಂತ ಹೇಳಿ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು ಮತ್ತು ಇದಕ್ಕಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸೀನಿಯರ್ ಪೊಲೀಸ್ ಆಫೀಸರ್ ಅನ್ನ ಡೆಸಿಗ್ನೇಟ್ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರಗಳು ಇಂಥವುಗಳ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳೋದಕ್ಕೆ ಮಾಬ್ ವೈಲೆನ್ಸ್ ಅನ್ನ ತಡೆಯೋದಕ್ಕೆ ಲಿಂಚಿಂಗ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಹೇಳಿ ಮತ್ತು ಪ್ರತಿಯೊಂದು ಯಾವ ಜಿಲ್ಲೆಗಳಲ್ಲಿ ಇಂಥ ಗಳು ನಡೆಯುತ್ತೋ ಅಂಥವುಗಳನ್ನ ಗುರುತಿಸಿ ಅಲ್ಲಿನ ವಿಲೇಜಸ್ ಆಗಿರ್ಬೋದು ಸಬ್ ಡಿವಿಷನ್ಸ್ ಆಗಿರ್ಬೋದು ಅಂತ ಸ್ಥಳಗಳನ್ನ ಗುರುತಿಸಿ ಇವುಗಳು ರೀಸೆಂಟ್ ಪಾಸ್ಟ್ ನಲ್ಲಿ ಆಗಿದ್ದೇ ಆದಲ್ಲಿ ಮುಂಬರುವಂತ ದಿನಗಳಲ್ಲಿ ಈ ರೀತಿಯ ಗಳು ಆಗುತ್ತೆ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ರೇಡಿಯೋ ಟೆಲಿವಿಷನ್ ಮತ್ತೆ ಬೇರೆ ಬೇರೆ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಇದರ ಕಾನ್ಸಿಕ್ವೆನ್ಸಸ್ ಏನು ಅನ್ನುವಂಥದ್ರ ಬಗ್ಗೆ ಅರಿವು ಮೂಡಿಸಬೇಕಾಗತ್ತೆ ಜನಕ್ಕೆ ಮತ್ತು ಯಾವುದೇ ರೀತಿಯಿಂದಾಗಿ ಇಂಥ ಹಲ್ಲೆಗಳು ಮತ್ತೆ ಜರುಗದಂತೆ ನೋಡಿಕೊಳ್ಳುವಂಥದ್ದು ಅವರ ಮೇಲೆ ಇರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬೇಕಾಗತ್ತೆ ಹಾಗಾಗಿ ಇಂದಿನ ಒಂದು ನೀಡ್ ಆಫ್ ದಿ ಹವರ್ ಏನು ಅಂತ ಅಂದರೆ ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ಲೆಜಿಸ್ಲೇಷನ್ ಅನ್ನು ತರುವಂಥದ್ದು ಇವತ್ತು ನಮ್ಗೆ ಇರ್ತಕ್ಕಂಥ ನೀಡ್ ಆಫ್ ದಿ ಅವರ್ ಅಂತಾನೆ ಹೇಳ್ಬೋದಾಗತ್ತೆ ಹಾಗಾಗಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಇದಕ್ಕೆ ಅಂತ ಹೇಳಿ ಬೇರೆ ಲಾಸ್ಗಳನ್ನು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ಮಣಿಪುರ್ ರಾಜ್ಯ ಸರ್ಕಾರ ಲಿಂಚಿಂಗ್ನ ವಿರುದ್ಧವಾಗಿ ಲಾಜಿಕಲ್ ಮತ್ತು ರಿಲೆವೆಂಟ್ ಕ್ಲಾಸಸ್ಗಳನ್ನು ಇನ್ಕೊರೆಟ್ ಇನ್ಕಾರ್ಪೊರೇಟ್ ಮಾಡುವಂಥ ಒಂದು ಹೊಸ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ರಾಜಸ್ಥಾನ್ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿಯ ಒಂದು ಲಿಂಚಿಂಗ್ ಗೆ ವಿರುದ್ಧವಾದಂತಹ ಬಿಲ್ ಅನ್ನ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಹಾಗೆ ವೆಸ್ಟ್ ಬೆಂಗಾಲ್ ಕೂಡ ಲಿಂಚಿಂಗ್ ನ ವಿರುದ್ಧವಾದಂತಹ ಒಂದು ಬಿಲ್ ಅನ್ನ ಅದರೊಟ್ಟಿಗೆ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ದೇಶಾದ್ಯಂತ ಅಪ್ಲಿಕಬಲ್ ಆಗುವಂತಹ ಲಿಂಚಿಂಗ್ ಗೆ ಸಂಬಂಧಪಟ್ಟಂತಹ ಒಂದು ಲಾ ಅಥವಾ ಲೆಜಿಸ್ಲೇಚರ್ ಅನ್ನುವಂಥದ್ದು ನಮ್ಮಲ್ಲಿ ಇಂದಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನ ಮುಖಾಂತರವಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಗುರು ಗ್ರಂಥ ಸಾಹಿಬ್ ಅನ್ನುವಂಥದ್ದು ಸಿಖ್ಖರ ಪವಿತ್ರವಾದಂತಹ ಹೋಲಿ ಪುಸ್ತಕ ನಿಶಾನ್ ಸಾಹಿಬ್ ಅನ್ನುವಂಥದ್ದು ಗುರುದ್ವಾರದಲ್ಲಿರುವಂತಹ ಸಿಖ್ಖರ ಒಂದು ಫ್ಲಾಗ್ ಆಗಿರುತ್ತೆ ಹಾಗೇನೆ ಗುರು ನಾನಕ್ ಅವರು ಸಿಕ್ಕಿಸಮ್ ಅನ್ನ ಮೊದಲ ಮಾಸ್ಟರ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ ಇವೆಲ್ಲವೂ ಕೂಡ ನಮಗೆ ತಿಳಿದಿರ್ಬೇಕಾಗುತ್ತೆ ಸಿಕ್ಕಿಸಂ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ನಾವು ಕಂಡಿದ್ದೇವೆ ಯು ಪಿ ಸಿಯ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಜೈನಿಸಂ ಬುದ್ಧಿಸಂನ ಬಗ್ಗೆ ಆಲ್ಮೋಸ್ಟ್ ಪ್ರತಿ ವರ್ಷವೂ ಕೂಡ ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ನೋಡಿದಾಗ ಸಿಖಿಸಮ್ ಆಗಿರ್ಬೋದು ಇಂಪಾರ್ಟೆಂಟ್ ಧರ್ಮಗಳ ಬಗ್ಗೆ ಅದರಲ್ಲೂ ಮುಖ್ಯವಾದಂತಹ ಅಂಶಗಳು ನಮಗೆ ತಿಳಿದಿರಬೇಕಾಗುತ್ತೆ ಅವರ ರಿಚುಯಲ್ಸ್ ಪ್ರಾಕ್ಟೀಸಸ್ ಹೋಲಿ ಬುಕ್ಸ್ ಹೋಲಿ ಫ್ಲಾಗ್ಸ್ ಅವರ ಫೌಂಡರ್ ಯಾರು ಇದೆಲ್ಲವೂ ಕೂಡ ನಮ್ಗೆ ಅರಿವಿರಬೇಕಾಗುತ್ತೆ ಮುಂದಿನ ಆರ್ಟಿಕಲ್ ಪ್ಲೇ ಇನ್ ಸುಪ್ರೀಂ ಕೋರ್ಟ್ ಸಿಕ್ಸ್ ಯೂನಿಫಾರ್ಮ್ ಜುಡಿಶಿಯಲ್ ಕೋಡ್ ಫಾರ್ ಹೈಕೋರ್ಟ್ಸ್ ಅನ್ನುವಂಥದ್ದು ಹೈಕೋರ್ಟ್ಸ್ ಗಳಿಗಾಗಿ ಯೂನಿಫಾರ್ಮ್ ಆದಂಥ ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ಆಗುವಂಥ ಒಂದು ಜುಡಿಷಿಯಲ್ ಕೋರ್ಟ್ ಅನ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಒಂದು ಪಿ ಐ ಎಲ್ ಅನ್ನು ನಾವು ಈಗಿನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾಣ್ಬೋದಾಗತ್ತೆ ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ ದೇಶಾದ್ಯಂತ ಭಾರತದ ಹೈಕೋರ್ಟ್ಸ್ ಗಳಿಗೆ ಅಂತ ಹೇಳಿ ಯೂನಿಫಾರ್ಮ್ ಆದಂತಹ ಜುಡಿಷಿಯಲ್ ಕೋಡ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಬಳಿ ಒಂದು ಪಿಟಿಷನ್ ಅನ್ನುವಂಥದ್ದು ಕೇಳ್ತಾ ಇದೆ ಎಸ್ಪೆ ಎಸ್ಪೆಷಲಿ ವರ್ಚುಯಲ್ ಕೋರ್ಟ್ಸ್ ಗಳಲ್ಲೂ ಕೂಡ ಏನೆಲ್ಲ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ತೀರಾ ಇವುಗಳ ಇವುಗಳನ್ನ ಯೂನಿಫಾರ್ಮ್ ಆಗಿ ದೇಶಾದ್ಯಂತ ಒಂದೇ ರೀತಿಯಾಗಿ ಅಡಾಪ್ಟ್ ಮಾಡಬೇಕು ಅನ್ನುವಂಥದ್ದು ಈ ಪಿ ಐ ಎಲ್ ನ ಮುಖ್ಯವಾದಂತಹ ಉದ್ದೇಶ ಆಗಿದೆ ಈ ಪಿ ಐ ಎಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ಅಡಾಪ್ಟ್ ಮಾಡಬೇಕು ಯೂನಿಫಾರ್ಮ್ ಪ್ರೊಸೀಜರ್ಸ್ಗಳನ್ನು ಪ್ರತಿಯೊಂದು ಕೇಸ್ನಲ್ಲೂ ಕೂಡ ಫಾಲೋ ಮಾಡಬೇಕು ಅಂತ ಅಂದರೆ ಉದಾಹರಣೆಗೆ ಕೇಸ್ ರಿಜಿಸ್ಟ್ರೇಷನ್ ಆಗಿರಬಹುದು ಜುಡಿ ಕಾಮನ್ ಜುಡಿಷಿಯಲ್ ಟರ್ಮ್ಸ್ ಗಳನ್ನ ಬಳಕೆ ಮಾಡುವಂತದ್ದಾಗಿರಬಹುದು ಕೋರ್ಟ್ ಗಳಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡುವಂತ ಫ್ರೇಸಸ್ ಅಥವಾ ಅಬ್ರಿವೇಶನ್ಸ್ ಗಳ ಬಳಕೆ ಆಗಿರಬಹುದು ಕೋರ್ಟ್ ಫೀ ಆಗಿರಬಹುದು ಇದೆಲ್ಲವನ್ನ ಕೂಡ ಯೂನಿಫಾರ್ಮಿಟಿಯನ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪಿ ಐ ಎಲ್ ಅನ್ನುವಂಥದ್ದು ಈಗ ಇರುವಂತದ್ದು ಆಲ್ಟರ್ನೇಟಿವ್ಲಿ ಇದು ಲಾ ಕಮಿಷನ್ ಗೆ ಒಂದು ಡೈರೆಕ್ಷನ್ ಅನ್ನ ನೀಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಸ್ ಗಳನ್ನ ಕನ್ಸಲ್ಟ್ ಮಾಡಿ ಒಂದು ರಿಪೋರ್ಟ್ ಅನ್ನ ತಯಾರಿಸೋದಕ್ಕೆ ಅಂತ ಹೇಳಿ ಕೂಡ ಈ ಪಿ ಐ ಎಲ್ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಇಂಥ ಒಂದು ಯೂನಿಫಾರ್ಮ್ ಜುಡಿಷಿಯಲ್ ಕೋಡ್ ಅನ್ನುವಂಥದ್ದು ಗಳಿಗೆ ಯಾತಕ್ಕೆ ಉಪಯೋಗ ಆಗತ್ತೆ ಏನಕ್ಕೆ ಬೇಕು ಇದರ ನೀಡ್ ಏನು ಅಂತ ಅಂದ್ರೆ ಇದು ಈಕ್ವಾಲಿಟಿ ಸಮಾನತೆಯ ಒಂದು ಪ್ರಶ್ನೆ ಆಗಿದೆ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ರೈಟ್ ಟು ಈಕ್ವಾಲಿಟಿ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಆಗಿ ಗುರುತಿಸ್ಕೊಳ್ಳುತ್ತೆ ರೈಟ್ ಟು ಈಕ್ವಾಲಿಟಿಯನ್ನ ಯಾವ ನ ಅಡಿಯಲ್ಲಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಗುರುತಿಸ್ತೇವೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿಯ ಫಂಡಮೆಂಟಲ್ ರೈಟ್ ಆಗಿರ್ತಕ್ಕಂಥ ರೈಟ್ ಟು ಈಕ್ವಾಲಿಟಿಯನ್ನ ಪಡ್ಕೊಳ್ಬೇಕು ಅಂದಾಗ ಜುರಿಸ್ಟಿಕ್ಷನ್ ಆಫ್ ಕೋರ್ಟ್ಸ್ ಅನ್ನುವಂಥದ್ದೇ ಈ ರೀತಿಯ ಡಿಫ್ರೆನ್ಸಿಯೇಷನ್ ಅನ್ನ ಹೊಂದಿದ್ರೆ ಅದನ್ನ ಯೂನಿಫಾರ್ಮ್ ಆಗಿ ತರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಮೇಲಿರ್ತಕ್ಕಂಥ ಒಂದು ಜವಾಬ್ದಾರಿ ಹಾಗಾಗಿ ಯೂನಿಫಾರ್ಮ್ ಜುಡಿಷಿಯಲ್ ಕೋಡ್ ಅನ್ನುವಂಥದ್ದು ಹೈಕೋರ್ಟ್ಸ್ಗಳಿಗೆ ಪೂರಕವಾಗುತ್ತೆ ಅನ್ನುವಂಥದ್ದನ್ನ ಇದು ತಿಳಿಸ್ತಾ ಇರ್ತಕ್ಕಂಥದ್ದು ಹಾಗೆ ಡಿಫ್ರೆಂಟ್ ಗಳನ್ನ ಎಲ್ಲ ಇಪ್ಪತ್ತೈದು ಗಳು ಕೂಡ ಬಳಕೆ ಮಾಡುವಂಥದ್ದು ಇಪ್ಪತ್ತೈದು ಹೈಕೋರ್ಟ್ಸ್ ಗಳು ಡಿಫರೆಂಟ್ ಯೂಸೇಜ್ ಡಿಫರೆಂಟ್ ಡಿಫ್ರೆಂಟ್ ಫಿರೇಸಸ್ಗಳನ್ನ ಬಳಕೆ ಮಾಡಿಕೊಳ್ತಾರೆ ಡಿಫರೆಂಟ್ ಕೇಸಸ್ ಗಳನ್ನ ಐಡೆಂಟಿಫೈ ಮಾಡುವಾಗ ಹಾಗಾಗಿ ಈ ರೀತಿಯ ಡಿಫರೆಂಟ್ ನಾಮಿಕ್ಲೇಚರ್ ಗಳಿಂದ ಮುಕ್ತಿ ಹೊಂದಿ ಯೂನಿಫಾರ್ಮ್ ಆದಂತಹ ಒಂದು ನಾಮಿನ್ಕ್ಲೇಚನ್ಸ್ ಗಳನ್ನ ಬಳಕೆ ಮಾಡುವಂಥದ್ದು ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಇನ್ನ ಈ ಪಿ ಹೈಲೈಟ್ ಮಾಡುವಂತೆ ಬೇರೆ ಬೇರೆ ಹೈಕೋರ್ಟ್ಸ್ ಗಳು ಡಿಫರೆಂಟ್ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ತಾರೆ ವರ್ಚುವಲ್ ಕೋರ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಹಾಗಾಗಿ ಡೈವರ್ಸ್ ಗಳು ಇರಬಾರದು ಒಂದೇ ರೀತಿಯ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಮತ್ತು ಡಿಫ್ರೆಂಟ್ ಸ್ಟ್ರಕ್ಚರ್ ಅನ್ನ ಕೂಡ ಬೇರೆ ಬೇರೆ ಹೈಕೋರ್ಟ್ಸ್ ಗಳು ಹೊಂದಿದೆ ಇದು ಕ್ಲಿಯರ್ ವೈಲೇಷನ್ ಆಫ್ ಆರ್ಟಿಕಲ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಆಗೋದ್ರಿಂದಾಗಿ ಇದು ಕೂಡ ಇಲ್ಲಿ ತಪ್ಪಬೇಕು ಹಾಗಾಗಿ ಯೂನಿಫಾರ್ಮ್ ಜುಡಿಷಿಯಲ್ ಕೋಡ್ ಅನ್ನುವಂಥದ್ದು ಹೈಕೋರ್ಟ್ಸ್ ಗಳಿಗೆ ಮುಖ್ಯವಾಗಿ ಇವತ್ತಿನ ಇವತ್ತು ಅವಶ್ಯಕತೆ ಇದೆ ಅಂತ ಹೇಳಿ ಈ ಪಿ ಎಲ್ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಟ್ಟಾರೆಯಾಗಿ ಮುಂಬರುವಂಥ ದಿನಗಳಲ್ಲಿ ಡಿಜಿಟೈಸ್ಡ್ ಜುಡಿಷರಿ ಸಿಸ್ಟಮ್ ಅನ್ನುವಂಥದ್ದನ್ನು ನಾವು ಜಾರಿಗೆ ತರಬೇಕಾಗತ್ತೆ ಅದಕ್ಕೆ ಅಂತ ಹೇಳಿ ಒಂದು ವೆಲ್ ಡಿಫೈನ್ಡ್ ಫ್ರೇಮ್ವರ್ಕ್ ಅನ್ನುವಂಥದ್ದು ನಮ್ಮಲ್ಲಿರಬೇಕು ಆಕ್ಸೆಸಬಲ್ ಪ್ಲಾಟ್ಫಾರ್ಮ್ ಡೈರೆಕ್ಟ್ ಇ ಕೋಟ್ ಸಿಸ್ಟಮ್ ಅನ್ನುವಂಥದ್ದನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಹಾಗೆ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇ ಕೋರ್ಟ್ ಸಿಸ್ಟಮನ್ನು ರನ್ ಮಾಡಬೇಕು ಅಂತ ಅಂದರೆ ಎಲೆಕ್ಟ್ರಾನಿಕ್ ಕೋಟ್ಸ್ಗಳನ್ನು ರನ್ ಮಾಡೋದಕ್ಕೆ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇರುತ್ತೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೈಮ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಜರುಗಬೇಕು ಇಲ್ಲಿ ಹೈಕೋರ್ಟ್ಸ್ಗಳ ಬಗ್ಗೆ ಕೂಡ ಮಾತನಾಡ್ತಿದ್ದೇವೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಅನ್ನುವಂಥದ್ದನ್ನ ಕೂಡ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ಕನ್ವರ್ಷನ್ ಬಿಲ್ ಹೆಲ್ಡ್ ಬ್ಯಾಕ್ ಫ್ರಮ್ ಕೌನ್ಸಿಲ್ ಅನ್ನುವಂಥದ್ದು ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಭಾರತ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಹಾಗೇನೇ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಚಳಿಗಾಲದ ಅಧಿವೇಶನ ಇತ್ತೀಚೆಗೆ ಮುಕ್ತಾಯಗೊಂಡಿದ್ದು ಈ ಒಂದು ಅಧಿವೇಶನದಲ್ಲಿ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೊಂದು ಅನ್ನುವಂಥ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಈ ಒಂದು ಬಿಲ್ ಅನ್ನ ಕರ್ನಾಟಕದ ಪರಿಷತ್ತು ಅನ್ನುವಂಥದ್ದು ಹೆಲ್ಡ್ ಬ್ಯಾಕ್ ಮಾಡಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಇದೊಂದು ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥ ಬಿಲ್ ಆಗಿದೆ ಇಂಥ ಬಿಲ್ ಅನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನುವಂಥದ್ದು ಫ್ರೈಡೆ ಹೆಲ್ಡ್ ಬ್ಯಾಕ್ ಮಾಡಿರ್ತಕ್ಕಂಥದ್ದು ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನ ಕೂಡ ನಿನ್ನೆ ಮುಕ್ತಾಯಗೊಂಡಿದ್ದು ಈ ಬಿಲ್ ಅನ್ನುವಂಥದ್ದು ಸದ್ಯಕ್ಕೆ ಪಾಸ್ ಆಗಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದಾಗತ್ತೆ ಹಾಗಾಗಿ ಈ ಬಿಲ್ ನಮಗೆ ಕೆಪಿ ಎಸ್ ಸಿ ಪರೀಕ್ಷಾ ದೃಷ್ಟಿಯಿಂದ ಹಾಗೇನೆ ಯು ಪಿ ಎಸ್ ಸಿ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಯಾವ ಯಾವ ರಾಜ್ಯಗಳಲ್ಲಿ ಇಂಥ ಬಿಲ್ ಬಂದಿದೆ ಅಂದಾಗ ಇದು ಇಂಪಾರ್ಟೆಂಟ್ ಆಗೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಈ ಬಿಲ್ ಅನ್ನುವಂಥದ್ದು ಮುಖ್ಯವಾಗಿ ಏನ್ ಮಾಡುತ್ತೆ ಅಂತ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆಗ್ತಿದ್ದಾನೆ ಅಂತ ಅಂದಾಗ ಅಂಥ ಕನ್ವರ್ಷನ್ ಮತಾಂತರ ಅನ್ನುವಂಥದ್ದು ಮಿಸ್ ರೆಪ್ರೆಸೆಂಟೇಷನ್ ಇಂದ ಅಥವಾ ಯಾವುದೋ ಒಂದು ಫೋರ್ಸ್ ನಿಂದಾಗಿ ಅಥವಾ ಫ್ರಾಡ್ ಇಂದಾಗಿ ಮ್ಯಾರೇಜ್ ನ ಉದ್ದೇಶಕ್ಕಾಗಿಯೇ ಅಥವಾ ಅಲ್ಯೂರ್ಮೆಂಟ್ ನಿಂದ ಆಗ್ತಾ ಇದೆ ಅಂತ ಅಂದಾಗ ಅಂಥ ಒಂದು ಮತಾಂತರವನ್ನ ಧರ್ಮಾಂತರವನ್ನ ಈ ಒಂದು ಬಿಲ್ ಅನ್ನುವಂಥದ್ದು ಪ್ರಾಹಿಬಿಟ್ ಮಾಡುತ್ತೆ ಅಂದ್ರೆ ತಡೆಯುತ್ತೆ ಈಗಾಗಲೇ ಇಂಥ ಬಿಲ್ಗಳನ್ನು ಕೆಲವು ರಾಜ್ಯಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದನ್ನು ನಾವು ಕಾಣಬಹುದು ಉದಾಹರಣೆಗೆ ಅರುಣಾಚಲ್ ಪ್ರದೇಶ್ ಉತ್ತರ ಪ್ರದೇಶ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಮಧ್ಯಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಗುಜರಾತ್ ರಾಜ್ಯಗಳಲ್ಲಿ ಈ ರೀತಿಯ ಬಿಲ್ಸ್ ರಿಲೀಜಿಯಸ್ ರಿಲಿಜಿಯಸ್ ಕನ್ವರ್ಷನ್ ಪ್ರಿವೆಂಟ್ ಮಾಡುವಂಥ ರಿಸ್ಟ್ರಿಕ್ಟ್ ಮಾಡುವಂಥ ಬಿಲ್ಸ್ಗಳು ಈಗಾಗಲೇ ಇಲ್ಲಿ ಪಾಸ್ ಆಗಿರತಕ್ಕಂಥದ್ದು ಈ ಬಿಲ್ಲಿನ ಮುಖ್ಯವಾದಂತಹ ಪ್ರಾವಿಷನ್ಸ್ ಗಳು ಏನು ಅಂತ ಅಂದಾಗ ಈ ಬಿಲ್ ನಡಿಯಲ್ಲಿ ಪೀನಲ್ ಪ್ರಾವಿಷನ್ಸ್ ನಾವು ಕಾಣಬಹುದು ಬಿಲ್ನ ಅಡಿಯಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಗುರುತಿಸ ಗುರುತಿಸಲ್ಪಡುವಂತವರಿಗೆ ಪೀನಲ್ ಪ್ರಾವಿಷನ್ಸ್ ಅವರು ಹೊಂದಿರ್ತಾರೆ ಅದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ಇದನ್ನು ಗುರುತಿಸಲಾಗುತ್ತೆ ಹಾಗಾಗಿ ಇದು ನಾನ್ ಬೇಲಬಲ್ ಅಫೆನ್ಸ್ ಕೂಡ ಆಗಿರುತ್ತೆ ಮತ್ತು ಇಲ್ಲಿ ಲೋಕ ಸ್ಟ್ಯಾಂಡಿ ಅನ್ನುವಂಥದ್ದು ಅಪ್ಲೈ ಆಗೋದಿಲ್ಲ ಅಂದ್ರೆ ಅಕಾರ್ಡಿಂಗ್ ಟು ಈ ಒಂದು ಲೆಜಿಸ್ಲೇಷನ್ ನೋಡೋದಾದ್ರೆ ಕನ್ವರ್ಷನ್ಸ್ ಅನ್ನುವಂಥದ್ರ ವಿರುದ್ಧವಾಗಿ ಕಂಪ್ಲೇಂಟ್ಸ್ ಗಳನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಕುಟುಂಬ ಸದಸ್ಯರು ಅಥವಾ ಸಂಬಂಧಿಗರು ಅಥವಾ ಇನ್ಯಾವುದೇ ವ್ಯಕ್ತಿ ಅವರಿಗೆ ಸಂಬಂಧಪಟ್ಟಂತವರು ಕೂಡ ಇದರ ವಿರುದ್ಧವಾಗಿ ಕೇಸನ್ನ ಕಂಪ್ಲೇಂಟ್ ಅನ್ನ ಅವರು ಕೊಡಬಹುದಾಗಿರುತ್ತೆ ಇನ್ನ ಇದರ ಅಡಿಯಲ್ಲಿ ಕೆಲವೊಂದು ಎಕ್ಸಿಮಿಷನ್ಸ್ ಅನ್ನ ಕಾಣಬಹುದು ಅಂದ್ರೆ ಈ ಬಿಲ್ ಯಾರನ್ನು ಎಕ್ಸಿಮ್ಟ್ ಮಾಡೋದಿಲ್ಲ ಅನ್ನುವಂಥ ವಾಕ್ಯ ಏನಾದ್ರೂ ಬಂದದ್ದೇ ಆದ್ರೆ ಅದು ತಪ್ಪಾಗಿರುತ್ತೆ ಇಲ್ಲಿಯೂ ಕೂಡ ಎಕ್ಸಿಮಿಷನ್ ಅನ್ನ ಕಾಣ್ತೇವೆ ಯಾವ ಎಕ್ಸಿಮಿಷನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಆತ ಮತಾಂತರ ಅನ್ನುವಂಥದ್ದನ್ನ ಹೊಂದಿ ಆತ ಇಮಿಡಿಯೇಟ್ ಆಗಿ ಮತ್ತೆ ತನ್ನ ಹಿಂದಿನ ಧರ್ಮಕ್ಕೆ ರೀಕನ್ವರ್ಷನ್ ಆಗ್ತಿದಾನೆ ಆಗ್ತಿದ್ದಾನೆ ಅಂತ ಅಂದ್ರೆ ಇದನ್ನ ಈ ಅಡಿಯಲ್ಲಿ ಕನ್ವರ್ಷನ್ ಅಂತ ಹೇಳಿ ಗುರುತಿಸಿ ಅದನ್ನ ಇಲ್ಲಿ ಒಂದು ಅಫೆನ್ಸ್ಗೆ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ ಇಂಥ ರೀಕನ್ವರ್ಷನ್ಸ್ ಗಳನ್ನ ಇಲ್ಲಿ ಎಕ್ಸೆಂಪ್ಟ್ ಮಾಡ್ಲಾಗಿರ್ತಕ್ಕಂಥದ್ದು ಇನ್ನ ಯಾವುದೇ ವ್ಯಕ್ತಿ ವಿಲ್ಲಿಂಗ್ ಆಗಿದ್ದಾನೆ ಈ ರೀತಿಯ ಕನ್ವರ್ಷನ್ಗೆ ಅಂತ ಅಂದ್ರೆ ಅಂಥವನು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾರಿರ್ತಾರೆ ಇರ್ತಾರೆ ಡಿ ಗೆ ಮೂವತ್ತು ದಿನಗಳ ಮುಂಚಿತವಾಗಿಯೇ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ ಅನ್ನುವಂಥದನ್ನ ಕೂಡ ಇಲ್ಲಿ ಪ್ರಾವಿಷನ್ ಇರೋದನ್ನ ಕಾಣ್ಬೋದಾಗತ್ತೆ ಇನ್ನ ಭಾರತದಲ್ಲಿರ್ತಕ್ಕಂಥ ಆಂಟಿ ಕನ್ವರ್ಷನ್ ಲಾಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಭಾರತದ ಸಂವಿಧಾನ ಅನ್ನುವಂಥದ್ದು ಆರ್ಟಿಕಲ್ ಇಪ್ಪತ್ತೈದರ ಅಡಿಯಲ್ಲಿ ಯಾವುದೇ ವ್ಯಕ್ತಿಗೂ ಕೂಡ ತನ್ನ ಒಂದು ಧರ್ಮವನ್ನ ಪ್ರೊಫೆಸ್ ಪ್ರಾಪಗೇಟ್ ಮತ್ತು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳಿ ಆತನಿಗೆ ಮೂಲಭೂತ ಆದಂ ಮೂಲಭೂತ ಹಕ್ಕನ್ನ ನೀಡುತ್ತೆ ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಕೂಡ ತನ್ನ ರಿಲಿಜಿಯಸ್ ಬಿಲೀಫ್ಸ್ ಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ಆತ ಫೋರ್ಸಿಬ್ಲಿ ಕನ್ವರ್ಟ್ ಆಗೋದಕ್ಕೆ ಯಾರು ಕೂಡ ಆತನನ್ನ ಫೋರ್ಸ್ ಮಾಡುವಂತಿಲ್ಲ ನಾ ಎಕ್ಸಿಸ್ಟಿಂಗ್ ಲಾಸ್ ಗಳನ್ನ ನೋಡಿದ್ರೆ ಆಂಟಿ ಕನ್ವರ್ಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೆಂಟ್ರಲ್ ಲೆಜಿಸ್ಲೇಷನ್ ಅನ್ನುವಂಥದ್ದು ನಮ್ಮಲ್ಲಿ ಈಗ ಇಲ್ಲದೆ ಇರತಕ್ಕಂಥದ್ದು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಅಥವಾ ಈ ರಿಲಿಜಿಯಸ್ ಕನ್ವರ್ಷನ್ಸ್ ಗಳನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಂಪಲ್ಸರಿ ಆದಂತ ಯಾವುದೇ ಲಾ ಅನ್ನುವಂಥದ್ದು ಇಲ್ಲ ಮತಾಂತರಗಳನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿಯೇ ಹಲವಾರು ಬಾರಿ ಪ್ರೈವೇಟ್ ಮೆಂಬರ್ ಬಿಲ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿತ್ತು ಆದರೂ ಕೂಡ ಯಾವತ್ತೂ ಇದು ಅಪ್ರೂವ್ ಆಗಿರಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಯೂನಿಯನ್ ಲಾ ಮಿನಿಸ್ಟ್ರಿ ಅನ್ನುವಂಥದ್ದು ಪಾರ್ಲಿಮೆಂಟ್ ಅನ್ನುವಂಥದ್ದು ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅನ್ನು ಹೊಂದಿಲ್ಲ ಆ್ಯಂಟಿ ಕನ್ವರ್ಷನ್ ಲೆಜಿಸ್ಲೇಷನ್ ಪಾಸ್ ಮಾಡೋದಕ್ಕೆ ಅನ್ನುವಂಥದ್ದನ್ನು ತಿಳಿಸಿತ್ತು ಹಾಗೆ ಓವರ್ ದಿ ಇಯರ್ಸ್ ನೋಡಿದಾಗ ಹಲವಾರು ರಾಜ್ಯ ಸರ್ಕಾರಗಳು ಫ್ರೀಡಮ್ ಆಫ್ ರಿಲಿಜಿಯನ್ ಲೆಜಿಸ್ಲೇಷನ್ ಅನ್ನ ಎನಾಕ್ಟ್ ಮಾಡಿ ಇಲ್ಲಿ ರಿಲಿಜಿಯಸ್ ಕನ್ವರ್ಷನ್ಸ್ ಗಳನ್ನ ಫೋರ್ಸಬಲಿ ಮಾಡಿದ್ದೆ ಆದ್ರೆ ಅವುಗಳ ವಿರುದ್ಧವಾಗಿ ಅಂತ ಹೇಳಿ ಅರುಣಾಚಲ ಪ್ರದೇಶ ಆಗಿರಬಹುದು ಅಥವಾ ಯು ಪಿ ಆಗಿರ್ಬೋದು ಉತ್ತರಾಖಂಡ್ ಆಗಿರ್ಬೋದು ಹಿಮಾಚಲ್ ಪ್ರದೇಶ್ ಆಗಿರ್ಬೋದು ಈ ರೀತಿ ಹಲವಾರು ರಾಜ್ಯಗಳು ಬಿಲ್ಸ್ಗಳನ್ನು ಈಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಆದರೆ ಆಂಟಿ ಕನ್ವರ್ಷನ್ ಲಾಸ್ನ ಬಗ್ಗೆ ಇರುವಂತಹ ಕೆಲವೊಂದು ಇಶ್ಯೂಸ್ಗಳು ಏನು ಅಂತ ಅಂದ್ರೆ ಇಲ್ಲಿ ಅನ್ಸರ್ಟೈನ್ ಆಗಿ ಮತ್ತು ವೇಗ ಆಗಿ ಟರ್ಮಿನಾಜಸ್ ಟರ್ಮಿನಾಲಜಿಸ್ ಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಉದಾಹರಣೆಗೆ ಮಿಸ್ ರೆಪ್ರೆಸೆಂಟೇಷನ್ ಆಗಿರಬಹುದು ಫೋರ್ಸ್ ಫ್ರಾಡ್ ಅನ್ನುವಂಥ ಪದಗಳೇನಿದೆ ಇವುಗಳನ್ನ ವೇಗಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಮತ್ತೆ ಗಳಿಗೆ ಇದು ಆಂಟಿಥೆಟಿಕಲ್ ಆಗಿ ಇರ್ತಕ್ಕಂಥದ್ದು ಮತ್ತು ಸೆಕ್ಯುಲಾರಿಸಮ್ಗೂ ಕೂಡ ಇದು ಆಂಟಿಥೆಟಿಕಲ್ ಆಗಿ ಇದೆ ಅಂತ ಹೇಳಿ ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಗುರುತಿಸಿ ಅಂತಾರಾಷ್ಟ್ರದಲ್ಲಿ ಈ ರೀತಿ ಕನ್ವರ್ಷನ್ಗೆ ವಿರುದ್ಧವಾಗಿ ಲಾಸ್ ಗಳನ್ನ ತರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ನಮ್ಮಲ್ಲಿ ಹುಟ್ಟುತ್ತೆ ಇನ್ನ ಸರ್ವೋಚ್ಚ ನ್ಯಾಯಾಲಯ ಅನ್ನುವಂಥದ್ದು ಮ್ಯಾರೇಜ್ ಮತ್ತು ಕನ್ವರ್ಷನ್ ಬಗ್ಗೆ ಈ ರೀತಿಯಾದಂತಹ ತೀರ್ಪುಗಳನ್ನು ಹೊರತಂದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಾದಿಯಾ ಜಡ್ಜ್ಮೆಂಟ್ ಇರಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ಪುಟ್ಟಸ್ವಾಮಿ ಕೇಸ್ ಆಗಿರಬಹುದು ಅಥವಾ ಇದನ್ನ ಪ್ರೈವಸಿ ಜಡ್ಜ್ಮೆಂಟ್ ಅಂತ ಕೂಡ ಇದು ಫೇಮಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ವ್ಯಕ್ತಿಯ ಒಂದು ಸ್ವಾಯತ್ತತೆ ಅಂತ ಅಂದ್ರೆ ಆತ ಆತನ ಜೀವನದ ಬಹು ಮುಖ್ಯವಾದಂತ ಘಟ್ಟಗಳು ಅಂಶಗಳಲ್ಲಿ ತನ್ನದೇ ಆದಂತ ನಿರ್ಧಾರಗಳನ್ನ ಆತ ತಗೊಳ್ಬಹುದು ಅನ್ನುವಂಥದ್ದನ್ನ ಕಾಣ್ಬೋದಾಗತ್ತೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಕೇಸ್ಗಳ ಅಡಿಯಲ್ಲಿ ಕೆಲವು ಅಂಶಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದೆ ಇಲ್ಲಿ ಕನ್ವರ್ಷನ್ ಲಾಸ್ ಗಳಿಗೆ ಸಂಬಂಧಪಟ್ಟಂತೆ ಮೈನ್ಸ್ ಗಳ ಏನಾದರೂ ಬಂದ್ರೆ ಈ ರೀತಿಯ ಜಡ್ಜ್ಮೆಂಟ್ಸ್ಗಳು ಏನನ್ನ ತಿಳಿಸುತ್ತೆ ಅನ್ನುವಂತ ಅಂಶಗಳು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ನಮ್ಮ ಉತ್ತರಗಳಲ್ಲಿ ಅವುಗಳನ್ನು ಕೋರ್ಟ್ ಮಾಡಿ ಈ ರೀತಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿ ನಾವು ತಿಳಿಸಬಹುದಾಗಿರುತ್ತೆ ಇಂದಿನ ಕಡೆಯ ಆರ್ಟಿಕಲ್ ಮಾನಿಟರಿ ಪಾಲಿಸಿ ಇಸ್ ಫಿನಾನ್ಷಿಯಲಿ ಇನ್ಕ್ಲೂಸಿವ್ ಅನ್ನುವಂಥದ್ದು ಮಾನಿಟರಿ ಪಾಲಿಸಿಯನ್ನು ಭಾರತದಲ್ಲಿ ಮಾಡಲಾಗತ್ತೆ ಇದು ಆರ್ಥಿಕವಾಗಿ ಎಲ್ಲರನ್ನು ಒಳಗೊಂಡಂತೆ ಇರುವಂತಹ ಒಂದು ಪಾಲಿಸಿ ಆಗಿರುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇದೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಮೂರರ ಅಡಿಯಲ್ಲಿ ಭಾರತದ ಆರ್ಥಿಕತೆಯ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬಹುದಾಗತ್ತೆ ಭಾರತದ ಮಾನಿಟರಿ ಪಾಲಿಸಿಯ ವಿನ್ಯಾಸವೇ ಫಿನಾನ್ಷಿಯಲಿ ಇನ್ಕ್ಲೂಸಿವ್ ಆಗಿರ್ತಕ್ಕಂಥದ್ದು ಇದು ನಮ್ಗೆ ಹೇಗೆ ತಿಳಿದು ಬರುತ್ತೆ ಅಂತ ಅಂದ್ರೆ ಇನ್ಕ್ಲೂಷನ್ ಅನ್ನ ಹೆಚ್ಚುಗೊಳಿಸ್ತಾ ಇರೋದ್ರಿಂದಾಗಿ ಪಾಲಿಟಿ ಪಾಲಿಸಿ ಎಫೆಕ್ಟಿವ್ನೆಸ್ ಅನ್ನುವಂಥದ್ದು ಓವರ್ ಟೈಮ್ ಎನ್ಹಾನ್ಸ್ ಆಗ್ತಾ ಇದೆ ಹಣದು ಪರಿಕೆ ಸೋಷಿಯಲ್ ಇಂಟಾಲರೆನ್ಸ್ ಅನ್ನ ತೋರಿಸುವ ಮುಖಾಂತರವಾಗಿ ಪಾಲಿಸಿ ಎಫೆಕ್ಟಿವ್ನೆಸ್ ಅನ್ನ ಎನ್ಹಾನ್ಸ್ ಮಾಡ್ತಾ ಇದೆ ಒಟ್ಟಾರೆ ಭಾರತದ ಮಾನಿಟರಿ ಪಾಲಿಸಿ ಅನ್ನುವಂಥದ್ದು ಫೈನಾನ್ಷಿಯಲಿ ಇನ್ಕ್ಲೂಸಿವ್ ಆಗಿದೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಇದೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂಥದ್ದು ಇನ್ಫ್ಲೇಷನ್ ಅನ್ನ ಡ್ಯಾಂಪನ್ ಮಾಡೋದಕ್ಕೆ ಔಟ್ಪುಟ್ ಒಲಾಟಾಲಿಟಿಯನ್ನ ಕಡಿಮೆ ಮಾಡೋದಕ್ಕೆ ಸಾಕಷ್ಟು ನೆರವಾಗುತ್ತೆ ಹಾಗಾಗಿ ಭಾರತದ ಆರ್ಥಿಕತೆ ಅಡಿಯಲ್ಲಿ ಂತ ಮಾನಿಟರಿ ಪಾಲಿಸಿಯನ್ನು ನೋಡಿದ್ರೆ ಆ ಮಾನಿಟ್ರಿ ಪಾಲಿಸಿ ಅನ್ನುವಂಥದ್ದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಒಟ್ಟಿಗೆ ಒಂದು ಒಳ್ಳೆ ಸಂಬಂಧವನ್ನ ಹೊಂದಿದೆ ಈ ಸಂಬಂಧಗಳು ಭಾರತದಲ್ಲಿ ಹಣದುಬ್ಬರವನ್ನ ಆಚೆ ಇಡೋದಕ್ಕೆ ಮತ್ತು ಭಾರತದ ಔಟ್ಪುಟ್ ಒಲಟಾಲಿಟಿಯನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇವೆಲ್ಲವೂ ಕೂಡ ನೆರವಾಗುತ್ತೆ ಅನ್ನುವಂಥದ್ದು ಆರ್ಟಿಕಲ್ ನಲ್ಲಿ ಕೋರ್ ಇನ್ಫ್ಲೇಷನ್ ಹೆಡ್ಲೈನ್ ಇನ್ಫ್ಲೇಷನ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇವೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗಿದ್ದಾರೆ ಕೋರ್ ಇನ್ಫ್ಲೇಷನ್ ಅಂತ ಅಂದ್ರೆ ಹೆಡ್ಲೈನ್ ಇನ್ಫ್ಲೇಷನ್ನಲ್ಲಿ ನಲ್ಲಿ ಫುಡ್ ಮತ್ತು ಫ್ಯೂಯಲ್ ಇನ್ಫ್ಲೇಷನ್ ಅನ್ನ ಹೊರತುಪಡಿಸಿದ್ರೆ ఆహార ಮತ್ತು ಈ ಫ್ಯೂಯಲ್ಲಿನ ಹಣದುಬ್ಬರವನ್ನ ಹೊರತುಪಡಿಸಿದಾಗ ಯಾಕೆಂದ್ರೆ ಇವುಗಳ ಪ್ರೈಸಸ್ ಅನ್ನುವಂಥದ್ದು ದಿನೇ ದಿನೇ ಸಾಕಷ್ಟು ವ್ಯತ್ಯಾಸಗಳಾಗತ್ತೆ ಮೋರ್ ವಾಲೋಟೈಲ್ ಪ್ರೈಸಸ್ ಆಗಿರೋದ್ರಿಂದ ಇವುಗಳನ್ನ ಹೊರತುಪಡಿಸಿ ಇರುವಂಥ ಹೆಡ್ಲೈನ್ ಇನ್ಫ್ಲೇಷನ್ ಏನಿದೆ ಇದನ್ನು ನಾವು ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಗುರುತಿಸ್ತೇವೆ ಇನ್ಫ್ಲೇಷನ್ ಅಂತಂದ್ರೆ ನಾವು ದಿನ ಬಳಕೆ ಮಾಡುವಂತ ವಸ್ತುಗಳೇನಿದೆ ಫುಡ್ ಆಗಿರ್ಬೋದು ಕ್ಲಾತಿಂಗ್ ಆಗಿರ್ಬೋದು ಹೌಸಿಂಗ್ ಆಗಿರಬಹುದು ಈ ರೀತಿಯ ವಸ್ತು ಮತ್ತು ಸರ್ವಿಸಸ್ಗಳ ಪ್ರೈಸಸ್ ಏನು ರೈಸ್ ಆಗ್ತಾ ಇರತ್ತೆ ಇದನ್ನು ನಾವು ಇನ್ಫ್ಲೇಷನ್ ಅಂತ ಹೇಳಿ ಗುರುತಿಸುವಂತದ್ದು ಇದು ನಾವು ಬಳಕೆ ಮಾಡುವಂತ ಬ್ಯಾಸ್ಕೆಟ್ ಆಫ್ ಕಮೋಡಿಟೀಸ್ ಅಂಡ್ ಸರ್ವಿಸಸ್ ಏನಿರುತ್ತೆ ಇವುಗಳಲ್ಲಿ ಏನು ಬದಲಾವಣೆಗಳಾಗತ್ತೆ ಅದರ ಒಂದು ಸರಾಸರಿಯನ್ನು ತಿಳಿಸುವಂತ ಒಂದು ಮೆಷರ್ ಆಗಿರುತ್ತೆ ಇನ್ಫ್ಲೇಷನ್ ಇನ್ಫ್ಲೇಷನ್ ಅನ್ನುವಂಥದ್ದು ಮತ್ತು ಇದು ಪರ್ಚೇಸಿಂಗ್ ಪವರ್ ಯಾವುದೋ ಒಂದು ಯೂನಿಟಿನ ಪರ್ಚೇಸಿಂಗ್ ಪವರ್ ಅನ್ನುವಂಥದ್ದನ್ನ ಅದು ಡಿಕ್ರೀಸ್ ಆಗ್ತದೆ ಅನ್ನುವಂಥದ್ರ ಒಂದು ಇಂಡಿಕೇಟಿವ್ ಆಗಿ ಕೂಡ ಇದು ಕಾಣಿಸ್ಕೊಳ್ಳುತ್ತೆ ಇದೇ ರೀತಿ ಪರ್ಚೇಸಿಂಗ್ ಪವರ್ ಅನ್ನುವಂಥದ್ದು ಡಿಕ್ರೀಸ್ ಆಗ್ತಾ ಹೋದಂತೆಲ್ಲ ಎಕನಾಮಿಕ್ ಗ್ರೋತ್ ನಲ್ಲಿ ಡಿಸೆಲ್ ರೇಷನ್ ಆಗುವಂಥದನ್ನ ನಾವು ಕಾಣಬಹುದಾಗತ್ತೆ ಇನ್ನ ಮಾಡ್ರೇಟ್ ಲೆವೆಲ್ ಆಫ್ ಇನ್ಫ್ಲೇಷನ್ ಅನ್ನುವಂಥದ್ದು ಒಂದು ಎಕಾನಮಿ ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಕೂಡ ಬೇಕಾಗುತ್ತೆ ಹಾಗಾಗಿ ಭಾರತದಲ್ಲಿ ಫೋರ್ ಪ್ಲಸ್ ಆರ್ ಮೈನಸ್ ಟೂ ಅನ್ನುವಂಥದ್ದನ್ನು ಈ ಒಂದು ಬ್ಯಾಂಡ್ನಲ್ಲಿ ಭಾರತದಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು ಇದ್ರೂ ಕೂಡ ಭಾರತದ ಆರ್ಥಿಕತೆ ಅನ್ನುವಂಥದ್ದು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿ ಈ ಬ್ಯಾಂಡ್ ನಾವು ಗುರುತಿಸಿರ್ತಕ್ಕಂಥದ್ದು ಇನ್ನ ಇನ್ಫ್ಲೇಷನ್ ಅನ್ನುವಂಥದ್ದು ಪ್ರೈಮರಿಲಿ ಎರಡು ಇಂಡಸಿಸ್ಗಳನ್ನು ಬಳಕೆ ಮಾಡಿಕೊಂಡು ಮೆಷರ್ ಮಾಡಲಾಗುತ್ತೆ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಈ ಎರಡನ್ನು ಕೂಡ ಬಳಕೆ ಮಾಡಿಕೊಂಡು ರಿಟೇಲ್ ಲೆವೆಲ್ ಪ್ರೈಸ್ ಚೇಂಜಸ್ ಮತ್ತು ಹೋಲ್ಸೇಲ್ ಪ್ರೈಸ್ ಚೇಂಜಸ್ ಗಳನ್ನು ನೋಡಿಕೊಂಡು ಭಾರತದಲ್ಲಿ ಇನ್ಫ್ಲೇಷನ್ ಅನ್ನ ಮೆಷರ್ ಮಾಡ್ಲಾಗುತ್ತೆ ಇಂದಿನ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋಣ ಐ ಎನ್ ಎಸ್ ಕುಕ್ರಿ ಅನ್ನುವಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿದೆ ಐ ಎನ್ ಎಸ್ ಕುಕ್ರಿ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನೀವು ಉತ್ತರದಲ್ಲಿ ತಿಳಿಸಬೇಕಾಗತ್ತೆ ಮೊದಲ ಆಪ್ಷನ್ ಇಟ್ ಈಸ್ ಫಸ್ಟ್ ಆಫ್ ದಿ ಇಂಡಿಜಿನಸ್ಲಿ ಬಿಲ್ಟ್ ಮಿಸೈಲ್ ಕಾರ್ವೆಟ್ಸ್ ಅಂತ ಹೇಳಿ ತಿಳಿಸುತ್ತೆ ಎರಡನೇ ಆಪ್ಷನ್ ಲಾರ್ಜೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳಿ ಹೇಳುತ್ತೆ ಮೂರನೇ ಆಪ್ಷನ್ ಇಂಡಿಯನ್ ಸಬ್ಮರೀನ್ ಪವರ್ಡ್ ಬೈ ನ್ಯೂಕ್ಲಿಯರ್ ರಿಯಾಕ್ಟರ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಇದರಲ್ಲಿ ಸರಿ ಉತ್ತರ ಏನು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಿಂದಿನ ನಮ್ಮ ಸಂಚಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಸಾಗರ್ ಮತ್ತು ಸೌರಭ್ ಅವರು ಸರಿಯಾದ ಉತ್ತರಗಳನ್ನು ನೀಡಿದೀರಾ ಹೀಗೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾರು ನೀಡ್ತಾ ಹೋಗ್ತೀರಾ ಅವರ ಹೆಸರುಗಳನ್ನು ಔಟ್ ಮಾಡಲಾಗತ್ತೆ ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ